ರಾಷ್ಟ್ರ ರಾಜ್ಯ ಮಂಡ್ಯದಲ್ಲೂ ಕೂಡ ಕುಟುಂಬ ರಾಜಕೀಯವಿದೆ ಅಂತೇಳಿ ಪ್ರೀತಮ್ ಗೌಡರು ಮಾತನಾಡಿದ್ದಾರೆ. ಕುಟುಂಬ ರಾಜಕೀಯದ ವಿರುದ್ಧ ನಾವು ಹೋರಾಡಬೇಕು. ಮಕ್ಕಳು, ಮೊಮ್ಮಕ್ಕಳು, ಈಗ ಮರಿಮಕ್ಕಳು ಕೂಡ ಇದ್ದಾರೆ. ಆದರೆ ನಮ್ಮನ್ನು ವಿರೋಧಿಸ್ತಾ ಇದ್ದಂತಹ JDS ನಮ್ಮೊಂದಿಗೆ ಮೈತ್ರಿ ಆಗಿದೆ. ಮೋದಿಯನ್ನು ಮತ್ತೆ ಪ್ರಧಾನಿ ಮಾಡಲು JDS ಕೈ ಜೋಡಿಸಿದ್ದು ಸ್ವಾಗತ ಅಂಥೇಳಿ ಮಾಜಿ ಶಾಸಕ ಪ್ರೀತಮ್ ಗೌಡರು ಮಾತನಾಡಿದ್ದಾರೆ. ಪಾಂಡವಪುರದಲ್ಲಿ BJP ಸಭೆ ನಡೀತಾ ಇದೆಯಲ್ಲ, ಆ ಸಭೆಯಲ್ಲಿ ಪ್ರೀತಮ್ ಗೌಡರು, ಹಾಸನದ ಮಾಜಿ ಶಾಸಕರು, ಅವರು ಇವತ್ತು ಮಂಡ್ಯಕ್ಕೆ ಹೋಗಿದ್ದಾರೆ. ಮಂಡ್ಯ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದಿರೇಶ್ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ನಡೀತಾ ಇದೆ. ಈ ಮಹತ್ವದ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು JDSಗೆ ಬಿಟ್ಕೊಡಬಾರ್ದು, BJPಯ ಅಭ್ಯರ್ಥಿಯೇ ಇಲ್ಲಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಒಂದು ಸಭೆ ಇದು.